नमस्ते शंकर। ಶಂಕರ ಎಂಬ ಪದದಲ್ಲಿ ಅಡಗಿದೆ ಆತ್ಮಸ್ಥೈರ್ಯ. ಆಕಾಶದಿಂದ ಪಾತಾಳದವರೆಗೆ ಬ್ರಹ್ಮಾಂಡ ಒಂದೇ. ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಶಂಕರ ಪ್ರಕಟ ಶುಭ. ದಿನನಿತ್ಯದ ಭವಿಷ್ಯದ ಜಂಜಾಟದಿಂದ ನಿಮಗೆ ಸಿಗಲಿದೆ ಮನಃಶಾಂತಿ. ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ. ಗ್ರಹಗತಿಗಳ ಚಲನವಲನಗಳಿಗೆ ಮಹತ್ವಪೂರ್ಣ ಮಾಹಿತಿ. ಸರ್ವಸಿರಿ ಸಂಪತ್ತು ಐಸಿರಿಯಾಗಿ ನಿಮ್ಮ ಮುಂದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಪ್ರತಿದಿನ ಬೆಳಗ್ಗೆ ನನ್ನ ಮುಂದಿರಿ. ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರ ಸಾರಥ್ಯದಲ್ಲಿ ನಿತ್ಯ ಭವಿಷ್ಯ ತಪ್ಪದೇ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ 8:30 ನಿಮ್ಮ ಶ್ರೀ ಟಿವಿಯಲ್ಲಿ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ಇವತ್ತಿನ ನಿತ್ಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚಂದನ. ಇವತ್ತಿನ ನಿತ್ಯ ಭವಿಷ್ಯದ ಬಗ್ಗೆ ತಿಳಿಸಲು ಭವಿಷ್ಯವಾಣಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಬೋಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಮಾಡುವ ಅನಂತ ವಂದನೆಗಳು. ಎಂದಿನಂತೆ ನಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ನಿತ್ಯ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ನಮ್ಮ ವೀಕ್ಷಕರದ್ದು. ಈ ದಿನದ ನಿತ್ಯ ಪಂಚಾಂಗ ನೋಡೋಣ ಬನ್ನಿ. ಶ್ರೀ ವಿಳಂಬಿ ನಾಮ ಸಂವತ್ಸರದ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಉಪರಿ ತ್ರಯೋದಶಿ ಪುಷ್ಯ ನಕ್ಷತ್ರ ಯುಕ್ತವಾದ ದಿನಾಂಕ 7/9/2018 ಶುಕ್ರವಾರ. ಇಂದಿನ ದಿನಶುದ್ಧಿ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ಉತ್ತಮವಾಗಿದ್ದು ಈ ದಿನ ಯಾವುದೇ ಒಂದು ಶುಭ ಕಾರ್ಯ ಮಾಡಲು ದಿನಶುದ್ಧಿ ಇರುತ್ತದೆ. ಇಂದಿನ ವಿಶೇಷ ಮಹಾಪ್ರದೋಷ. ಪ್ರದೋಷ ಕಾಲದಲ್ಲಿ ಈಶ್ವರನ ಒಂದು ದರ್ಶನ ಧ್ಯಾನದಿಂದ ನಿಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗಿ ಮತ್ತು ನಿಮಗೆ ಇರುವಂತಹ ಶನಿದೋಷ ಯಾವುದೇ ಒಂದು ಗ್ರಹದೋಷವು ಪರಿಹಾರವಾಗುತ್ತದೆ. ಪ್ರದೋಷದ ಸಮಯ ಸಂಜೆ 5:30-6:30. ಇಂದಿನ ಮುಹೂರ್ತ ಸುಮಾರು 9:30-10:30 ಸಲ್ಲುವ ಶುಭ. ತುಲಾಲಗ್ನದಲ್ಲಿ ಸಂಜೆ 5:15-6:15 ಸಲ್ಲುವ ಶುಭ. ಕುಂಭಲಗ್ನದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡಲು ಉತ್ತಮವಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಿತ್ಯ ಪಂಚಾಂಗ ಹಾಗೂ ಒಳ್ಳೆಯ ಮುಹೂರ್ತ ಮತ್ತು ದಿನಶುದ್ಧಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ನೋಡೋಣವೇ. ಈಗ ನಿಮ್ಮ ದ್ವಾದಶ ರಾಶಿಯ ಭವಿಷ್ಯವನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿಯ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ನಿಮ್ಮ ಆರೋಗ್ಯದಲ್ಲಿ ತೊಂದರೆ ಕಾಣಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಗುರು ಶುಕ್ರರ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ವ್ಯಾಪಾರವಾದರೂ
ನಿಮ್ಮ ಮಕ್ಕಳಿಂದ ನಿಮಗೆ ಅಸಮಾಧಾನ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನಾನುಕೂಲ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಉಂಟಾಗಲಿವೆ. ಮಹಿಳೆಯರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ನಿಮ್ಮ ದಾಯಾದಿಗಳಿಂದ ತೊಂದರೆಗೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆಗೆ ಒಳಗಾಗಿ ನಿಮಗೆ ಸ್ಥಾನ ಬದಲಾವಣೆ ಆಗುವಂತಹ ಸನ್ನಿವೇಶಗಳು ಒದಗಿ ಬರುತ್ತವೆ. ರೈತಾಪಿ ವರ್ಗದವರಿಗೆ ಈ ದಿನ ಅನಾನುಕೂಲವಿದ್ದು ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ನಷ್ಟ ಸಂಭವಿಸಲಿದೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ಸಂಖ್ಯೆ 8. ನೀವು ಈಶ್ವರನ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಷಭ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲವಿದ್ದು ಮಾಡುವಂತಹ ವಿದ್ಯಾಕ್ಷೇತ್ರದಲ್ಲಿ ಲಾಭವಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಮಾಡುವಂತಹ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ನಷ್ಟ ಸಂಭವಿಸಲಿದೆ. ಜನಗಳಿಂದ ಮೋಸ ಹೋಗುವಿಕೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಜನಗಳಿಂದ ಮೋಸ ಹೋಗುವಿಕೆ. ಮಹಿಳೆಯರಿಗೆ ನಿಮ್ಮ ಆರೋಗ್ಯದಲ್ಲಿ ತೊಂದರೆ. ನಿಮಗೆ ವಸ್ತ್ರಾಭರಣಗಳ ಒಂದು ಕಳವಾಗುವ ಸನ್ನಿವೇಶ. ರೈತಾಪಿ ವರ್ಗದವರಿಗೆ ನೀವು ಯಾವ ಬೆಳೆಯನ್ನು ಬೆಳೆಯಬೇಕು ಅನ್ನುವ ಗೊಂದಲಕ್ಕೆ ಈ ದಿನ ಸೂಕ್ತವಾದ ಒಂದು ನಿರ್ಧಾರವು ತೆಗೆದುಕೊಳ್ಳುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಗೌರವ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ಲಕ್ಷ್ಮೀದೇವಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಿಥುನ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವಿದ್ದು ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಬುಧನ ಅನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಉತ್ತಮವಾದ ಲಾಭವಾಗುವುದಲ್ಲದೆ ನಿಮ್ಮ ದಾಯಾದಿಗಳಿಂದ ಎಲ್ಲ ರೀತಿಯಿಂದಲೂ ಅನುಕೂಲವೇ ಕಂಡುಬರುತ್ತದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲ, ಮೇಲಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಮಹಿಳೆಯರಿಗೆ ಈ ದಿನ ನಿಮಗೆ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಹಾಗೂ ನೀವು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆ ಉಂಟಾಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ನೀವು ಗೊಂದಲಕ್ಕೂ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಕ್ಕರೂ ನಿಮಗೆ ಆರ್ಥಿಕ ಸಂಕಷ್ಟ ಒದಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ. ಈಗ ನಿಮ್ಮ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಜನ್ಮದಲ್ಲಿ ಚಂದ್ರನಿದ್ದು ಮಾನಸಿಕ ಗೊಂದಲಕ್ಕೆ ಒಳಗಾಗುವಿರಿ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಮಾಡುವಂತಹ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ನಷ್ಟ ಸಂಭವಿಸುವುದಲ್ಲದೆ ಜನಗಳಿಂದ ಮೋಸ ಹೋಗುವಿಕೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಜನಗಳಿಂದ ಮೋಸ ಹೋಗುವಿಕೆ. ಮಹಿಳೆಯರಿಗೆ ಆಂತರಿಕ ಶತ್ರುಗಳಿಂದ ತೊಂದರೆಗೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಉಂಟಾಗಲಿವೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಅನಾನುಕೂಲವಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ದೊರೆಯಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಸಿಂಹರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ದ್ವಾದಶದಲ್ಲಿ ಚಂದ್ರನಿದ್ದು ವಿದ್ಯಾಭ್ಯಾಸಕ್ಕೆ ತೊಂದರೆಗಳನ್ನು ಉಂಟು ಮಾಡಲಿದ್ದಾನೆ. ವ್ಯಾಪಾರ ವ್ಯವಹಾರಸ್ಥರಿಗೂ ಜನ್ಮದಲ್ಲಿ ಬುಧ ರವಿಯ ಅನಾನುಕೂಲ ಸ್ಥಿತಿಯಿಂದ ನಿಮ್ಮ ವ್ಯಾಪಾರದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ. ಮಹಿಳೆಯರಿಗೆ ಈ ದಿನ ಅನಾನುಕೂಲವಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ದೊರೆಯಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳಿಂದ ತೊಂದರೆಗೆ ಒಳಗಾಗಿ ಜನಗಳಿಂದ ಅಪನಿಂದನೆಗೆ ಒಳಗಾಗುವಿರಿ. ರೈತಾಪಿ ವರ್ಗದವರಿಗೆ ಸರ್ಕಾರದಿಂದ ಎಲ್ಲ ರೀತಿಯಿಂದಲೂ ತೊಂದರೆಗೆ ಸಿಲುಕುವ ಸಾಧ್ಯತೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7.
ನೀವು ಕಾಲಭೈರವೇಶ್ವರನ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಕನ್ಯಾರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲವಿದ್ದು ಮಾಡುವಂತಹ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಚಂದ್ರ ಮತ್ತು ಶುಕ್ರನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ವ್ಯಾಪಾರವಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ಎಲ್ಲ ರೀತಿಯಿಂದಲೂ ನಿಮಗೆ ಅನುಕೂಲಗಳು ಕಂಡುಬಂದು ಶುಭ ಕಾರ್ಯಗಳು ನಡೆಯಲಿವೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಕಾಣುವಿರಿ. ಮಹಿಳೆಯರಿಗೆ ಈ ದಿನ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಜನಗಳಿಂದ ಅವಮಾನಕ್ಕೆ ಒಳಗಾಗುವಿರಿ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಹಿನ್ನಡೆ ದೊರೆತರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮತ್ತು ನಿಮ್ಮ ಮಕ್ಕಳಿಂದ ಎಲ್ಲ ರೀತಿಯಿಂದಲೂ ಗೌರವ ಮನ್ನಣೆ ಸಿಗಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ನೀವು ಬೆಳೆದಂಥ ವಾಣಿಜ್ಯ ಬೆಳೆಗಳಿಗೆ ಅನುಕೂಲವಾದ ಲಾಭವು ಮತ್ತು ಕುಟುಂಬದಲ್ಲಿ ನೆಮ್ಮದಿ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ಸಂಖ್ಯೆ 2. ನೀವು ದುರ್ಗಾ ಪರಮೇಶ್ವರಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ತುಲಾರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಗೊಂದಲದ ವಾತಾವರಣ ಸೃಷ್ಟಿಯಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಗುರುವಿನ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯಿಂದಲೂ ಗೌರವ ಮನ್ನಣೆ ಸಿಗಲಿದೆ. ಉತ್ತಮವಾದ ಒಂದು ಸ್ಥಾನಮಾನವೂ ಸಹ ಸಿಗಲಿದೆ. ಮಹಿಳೆಯರಿಗೆ ಈ ದಿನ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ, ಸಂಘ ಸಂಸ್ಥೆಗಳಲ್ಲಿ ಮೋಸ ಹೋಗುವ ಸಾಧ್ಯತೆ. ರೈತಾಪಿ ವರ್ಗದವರಿಗೆ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಕ್ಕರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಕಾಣಲಿವೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 1. ನೀವು ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಅನಾನುಕೂಲವೇ ಕಂಡುಬರುತ್ತದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಈ ದಿನ ಅನುಕೂಲವಿದ್ದು ಮಾಡುವಂತಹ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಲಾಭವಾಗಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನಿಮಗೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಿರಿ. ರೈತಾಪಿ ವರ್ಗದವರಿಗೆ ಈ ದಿನ ಅನುಕೂಲವಿದ್ದು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಜಯ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಗೌರವ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 6. ನೀವು ಶ್ರೀ ಗಣಪತಿಯ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಧನುಸ್ಸು ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಧನುಸ್ಸು ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆತಂಕ, ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಅಷ್ಟಮದಲ್ಲಿರುವ ಚಂದ್ರನಿಂದ ವ್ಯಾಪಾರದಲ್ಲಿ ಅತೀ ನಷ್ಟ ಸಂಭವಿಸಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲವಿದ್ದರೂ ನೀವು ಜನಗಳಿಂದ ಹಣಕಾಸಿನಲ್ಲಿ ಮೋಸ ಹೋಗುವ ಸಾಧ್ಯತೆ. ಮಹಿಳೆಯರಿಗೆ ಈ ದಿನ ಆರೋಗ್ಯದಲ್ಲಿ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ಅನುಕೂಲವಿದ್ದು ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ಲಾಭವಾದರೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಕಾಣಲಿವೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಗೌರವ ಸಿಕ್ಕರೂ ನಿಮ್ಮ ಬಂಧುಗಳಿಂದ ಮೋಸ ಹೋಗುವ ಸಾಧ್ಯತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ಸಂಖ್ಯೆ 3. ನೀವು ಶ್ರೀರಾಮನ ಆರಾಧನೆ ದರ್ಶನ ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ನಿಮ್ಮ ಮಕರ ರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಎಲ್ಲ ರೀತಿಯಿಂದಲೂ ಅನುಕೂಲವಿದ್ದು ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ
ಎಲ್ಲ ರೀತಿಯಿಂದಲೂ ಮನ್ನಣೆ ಗೌರವ ಸಿಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಬುಧನ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಹಿನ್ನಡೆ, ಕುಟುಂಬದಲ್ಲಿ ಅಸಮಾಧಾನ, ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಜನಗಳಿಂದ ಮೋಸ ಹೋಗುವಿಕೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ವಿಘ್ನ. ಮಹಿಳೆಯರಿಗೆ ಈ ದಿನ ಎಲ್ಲ ರೀತಿಯಿಂದಲೂ ವಿಘ್ನಗಳೇ ಉಂಟಾಗಲಿವೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ತೊಂದರೆಗಳು ಒಳಗಾಗಿ ಒಂದು ಅಘಾತಕ್ಕೆ ಒಳಗಾಗುವ ಸನ್ನಿವೇಶಗಳು ಒದಗಿ ಬರಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ಸಂಖ್ಯೆ 9. ನೀವು ಲಕ್ಷ್ಮೀ ನೃಸಿಂಹಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲವಿದ್ದರೂ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಲಿವೆ. ವ್ಯಾಪಾರ ವ್ಯವಹಾರಸ್ಥರಿಗೆ ರಾಹುವಿನ ಅನುಕೂಲ ಸ್ಥಿತಿಯಿಂದ ಉತ್ತಮವಾದ ವ್ಯಾಪಾರವಾಗುವುದಲ್ಲದೆ ಹೊಸ ವ್ಯಾಪಾರ ಮಾಡುವ ಯೋಚನೆಯು ನಿಮ್ಮಲ್ಲಿ ಮೂಡಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಅನುಕೂಲ, ಮೇಲಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಮಹಿಳೆಯರಿಗೆ ರಾಹುವಿನ ಅನುಗ್ರಹದಿಂದ ನಿಮಗೆ ವಸ್ತ್ರಾಭರಣಗಳ ಒಂದು ಪ್ರಾಪ್ತಿಯೋಗವು ಕೂಡಿಬರಲಿದೆ. ರೈತಾಪಿ ವರ್ಗದವರಿಗೆ ಈ ದಿನ ನೀವು ಮಾಡುವಂತಹ ವ್ಯವಸಾಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೈನುಗಾರಿಕೆ ಮಾಡುವಂತಹ ರೈತರಿಗೆ ಉತ್ತಮವಾದ ಲಾಭವು ಮತ್ತು ಮನ್ನಣೆಯೂ ಸಿಗಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಹಿನ್ನಡೆ ದೊರೆತರೂ ರಾಹುವಿನ ಅನುಗ್ರಹದಿಂದ ನಿಮಗೆ ಸ್ಥಾನಮಾನವೂ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಬೂದಿ ಬಣ್ಣ, ಅದೃಷ್ಟದ ಸಂಖ್ಯೆ 7. ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ಈಗ ಕಡೆಯದಾಗಿ ಮೀನರಾಶಿಯ ಭವಿಷ್ಯವನ್ನು ನೋಡೋಣ. ಬನ್ನಿ, ಮೀನರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನುಕೂಲ, ಉನ್ನತ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದಲೂ ಪ್ರಶಂಸೆ ಸಿಗಲಿದೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಶುಕ್ರನ ಅನಾನುಕೂಲ ಸ್ಥಿತಿಯಿಂದ ವ್ಯಾಪಾರದಲ್ಲಿ ಹಿನ್ನಡೆ ದೊರೆಯಲಿದೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಎಲ್ಲ ರೀತಿಯಿಂದಲೂ ಬೆಂಬಲ ಸಿಕ್ಕರೂ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ ತೊಂದರೆಗಳು ಉಂಟಾಗಲಿವೆ. ಮಹಿಳೆಯರಿಗೆ ಆತಂಕದ ವಾತಾವರಣ ಸೃಷ್ಟಿಯಾಗುವುದಲ್ಲದೆ ಜನಗಳಿಂದ ಮೋಸ ಹೋಗುವಿಕೆ, ವಸ್ತ್ರಾಭರಣಗಳು ಕಳುವಾಗುವ ಸನ್ನಿವೇಶ. ರೈತಾಪಿ ವರ್ಗದವರಿಗೆ ಈ ದಿನ ವ್ಯವಸಾಯ ಕ್ಷೇತ್ರದಲ್ಲಿ ಅನುಕೂಲವಿದ್ದರೂ ನಿಮ್ಮ ಕುಟುಂಬದಲ್ಲಿ ಅಸಮಾಧಾನ ಮೂಡಲಿದೆ. ರಾಜಕೀಯ ರಂಗದಲ್ಲಿರುವವರಿಗೆ ನಿಮ್ಮ ಪಕ್ಷದಲ್ಲಿ ಎಲ್ಲ ರೀತಿಯಿಂದಲೂ ಗೌರವ, ಮನ್ನಣೆ ಸಿಗಲಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ಸಂಖ್ಯೆ 5. ನೀವು ಲಕ್ಷ್ಮೀ ನಾರಾಯಣ ಸ್ವಾಮಿಯ ಆರಾಧನೆ, ದರ್ಶನ, ಧ್ಯಾನದಿಂದ ಈ ದಿನ ನೀವು ಉತ್ತಮ ಫಲ ಕಾಣಬಹುದಾಗಿರುತ್ತದೆ. ನೋಡುರಲ್ಲ ವೀಕ್ಷಕರೇ, ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲವನ್ನು ನಮ್ಮ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಈ ದಿನದ ತಾರಾಬಲವು ನಿಮಗೆ ಶುಭವೋ ಅಶುಭವೋ ಎಂದು ನೋಡೋಣ. ತಾರಾಬಲ ಎಂದರೆ ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರಕ್ಕೆ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೆ, ಅದು ಯಾವ ತಾರೆ ಆಗುತ್ತದೆ, ಅದರಿಂದ ನಿಮಗೆ ಉಂಟಾಗುವ ಪರಿಣಾಮಗಳೇನು, ಆ ತಾರೆಯು ಈ ದಿನ ನಿಮಗೆ ಶುಭವೋ ಅಶುಭವೋ ಎಂದು ತಿಳಿಸಿಕೊಡುವುದೇ ಈ ತಾರಾಬಲ. ಈ ದಿನ ಚಂದ್ರನಿರುವ ನಕ್ಷತ್ರ ಪುಷ್ಯ, ಪುಷ್ಯ ಅನುರಾಧ, ಉತ್ತರಾಪಾತ್ರ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಜನ್ಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ತೊಂದರೆಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ತರಕಾರಿ ದಾನವನ್ನು ಮಾಡಿ ನೀವು ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಪುನರ್ವಸು, ವಿಶಾಖ, ಪೂರ್ವಾಪಾತ್ರ. ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮ ನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಂಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಲಾಭವಾಗಿ ಕ್ಷೇಮವಾಗಿ ನೆರವೇರಲಿದೆ. ಆರದ್ರ
ಸ್ವಾತಿ ಶತಪಿಷ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವಿಪತ್ತು ತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟ ನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಬೆಲ್ಲವನ್ನು ದಾನ ಮಾಡಿ ಕೈಗೊಂಡರೆ ನಿಮಗೆ ಈ ದಿನ ಶುಭವಾಗುತ್ತದೆ. ಮೃಗಶಿರ ಚಿತ್ತ ಧನಿಷ್ಠ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಕ್ಷೇಮತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕ್ಷೇಮವಾಗಿ ಮತ್ತು ಲಾಭವಾಗಿ ನೆರವೇರಲಿದೆ. ರೋಹಿಣಿ ಹಸ್ತ ಶ್ರವಣ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪ್ರತ್ಯರುಕ್ತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಕಷ್ಟ ನಷ್ಟಗಳೇ ಹೆಚ್ಚು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಉಪ್ಪನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಕೃತ್ತಿಕ ಉತ್ತರ ಉತ್ತರಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಸಾಧಕತಾರೆ ಎಂಬುದಾಗಿ ಉಂಟಾಗುತ್ತದೆ. ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಜಯವಾಗಿ ಮತ್ತು ಲಾಭವಾಗಿ ನೆರವೇರಲಿದೆ. ಭರಣಿ ಪುಬ್ಬ ಪೂರ್ವಾಷಾಢ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ವದತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಅನಾರೋಗ್ಯಕ್ಕೆ ತೊಂದರೆಗಳು. ಅನಿವಾರ್ಯ ಪಕ್ಷದಲ್ಲಿ ನೀವು ಕೈಗೊಳ್ಳಬೇಕಾದರೆ ಎಳ್ಳನ್ನು ದಾನ ಮಾಡಿ ಕೈಗೊಂಡರೆ ಈ ದಿನ ನಿಮಗೆ ಶುಭವಾಗುತ್ತದೆ. ಅಶ್ವಿನಿ ಮೂಲ ಮಗ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರಗಳು ನಿಮ್ಮ ಜನ್ಮ ನಕ್ಷತ್ರ ಅಥವಾ ನಾಮನಕ್ಷತ್ರವಾಗಿದ್ದಲ್ಲಿ ನಿಮಗೆ ಈ ದಿನ ಪರಮಮಿತ್ರತಾರೆ ಎಂಬುದಾಗಿ ಉಂಟಾಗುತ್ತದೆ. ಆದ್ದರಿಂದ ಈ ನಕ್ಷತ್ರದವರು ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಎಲ್ಲ ರೀತಿಯಿಂದಲೂ ಕ್ಷೇಮವಾಗಿ ಲಾಭವಾಗಿ ನೆರವೇರಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ತಾರಾಬಲದ ಮಹತ್ವವನ್ನು ಹಾಗೂ ನಿತ್ಯ ಭವಿಷ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಎಂದು ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ಧನ್ಯವಾದ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.